ಎಸ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಮಂಡ್ಯ ರಣಕಣದಲ್ಲಿ ಹೇಗಿದೆ ಕಾವು ಅನ್ನೋದನ್ನ ಒಂದು ಕಡೆ ಯಶ್ ಮತ್ತೊಂದು ಕಡೆ ದರ್ಶನ್ ಅಬ್ಬರಿಸ್ತಾ ಇದ್ರೆ, ಇನ್ನು ಕೇರಳದ ವಯನಾಡಿನಲ್ಲಿ ರಾಹುಲ್ ಗಾಂಧಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ವಯನಾಡಿನಿಂದ ನಾಮಪತ್ರ ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿ. ಬೃಹತ್ ರೋಡ್ ಶೋ ಮೂಲಕ ಕೇರಳದ ವಯನಾಡಿನಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಕಲ್ಪೆಟ್ಟ ಡಿಸಿ ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿ. ಅವರಿಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಸಾಥ್ ನೀಡಿರುವಂತದ್ದು. ಉತ್ತರ ಪ್ರದೇಶದ ಅಮೇಥಿಯ ಜೊತೆಗೆ ಕೇರಳದ ವಯನಾಡವನ್ನು ಆಯ್ಕೆ ಮಾಡಿಕೊಂಡಿರುವಂತಹ ರಾಹುಲ್ ಗಾಂಧಿ ಅಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನು ಇತ್ತ ಮಂಡ್ಯ ರಣಕಣದಲ್ಲಿ ಅಬ್ಬರದ ಪ್ರಚಾರ ಜೋಡೆತ್ತುಗಳಿಂದ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಪರವಾಗಿ ಯಶ್ ಮತ್ತು ದರ್ಶನ್ ಮೇಲುಕೋಟೆ ಹಾಗೂ ನಾಗಮಂಗಲದಲ್ಲಿ ಪ್ರತ್ಯೇಕವಾಗಿ ಆರ್ಭಟಿಸ್ತಾ ಇದ್ದಾರೆ. ಸುಮಲತಾ ಪರವಾಗಿ ಮತಯಾಚಿಸ್ತಾ ಇದ್ದಾರೆ. ಇಬ್ಬರು ಸೂಪರ್ ಸ್ಟಾರ್ ಗಳನ್ನ ನೋಡೋದಕ್ಕೆ ಭರ್ಜರಿಯಾಗಿ ಜನಸ್ತೋಮ ಅಲ್ಲಿ ನಡೆದಿರೋದನ್ನ ನೋಡ್ತಾ ಇದ್ದೀರಿ. ಅದ್ಧೂರಿ ಸ್ವಾಗತ ದೊರೆತಿದೆ ಯಶ್ ಮತ್ತು ದರ್ಶನ್ಗೆ. ಇನ್ನು ಇತ್ತ ಕೇರಳದ ವಯನಾಡಿನಲ್ಲಿ ಬೃಹತ್ ರೋಡ್ ಶೋ ಮೂಲಕ ಆಗಮಿಸಿದಂತಹ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ತಮ್ಮ ಸ್ವಕ್ಷೇತ್ರ ಅಮೇಥಿಯ ಜೊತೆಗೆ ಇದೇ ಪ್ರಥಮ ಬಾರಿಗೆ ದಕ್ಷಿಣ ಭಾರತದ ಕೇರಳದ ವಯನಾಡನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕ್ಷೇತ್ರವಾಗಿ ರಾಹುಲ್ ವಯನಾಡಿನಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಬೃಹತ್ ರೋಡ್ ಶೋ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅಲ್ಲಿ ಕಾಂಗ್ರೆಸ್ನ ಬಾವುಟಗಳು ರಾರಾಜಿಸ್ತಾ ಇದೆ. ಭರ್ಜರಿ ರೋಡ್ ಶೋ ಮೂಲಕ ವಯನಾಡಿನ ಕಲ್ಪೆಟ್ಟ ಡಿಸಿ ಕಚೇರಿಗೆ ಆಗಮಿಸಿದಂತಹ ರಾಹುಲ್ ಗಾಂಧಿ ನಾಮಪತ್ರ ಸಲ್ಲಿಸಿರುವಂತದ್ದು. ಇವತ್ತು ಕೊನೆಯ ದಿನ ನಾಮಪತ್ರ ಸಲ್ಲಿಕೆಗೆ. ಇದೇ ಪ್ರಥಮ ಬಾರಿಗೆ ತಮ್ಮ ಕ್ಷೇತ್ರ ಉತ್ತರ ಪ್ರದೇಶದ ಅಮೇಥಿಯನ್ನ ಹೊರತುಪಡಿಸಿ ಕೇರಳದಲ್ಲೂ ಕೂಡ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ. ಈ ಹಿಂದೆ ಇಂದಿರಾ ಗಾಂಧಿ ಚಿಕ್ಕಮಗಳೂರನ್ನ ಆಯ್ಕೆ ಮಾಡಿಕೊಂಡಿದ್ರು, ಜೊತೆಗೆ ಅಲ್ಲಿಂದ ಗೆದ್ದು ಅವರಿಗೆ ಅಧಿಕಾರವನ್ನು ಹಿಡಿದಿದ್ದು ಈಗ ಇತಿಹಾಸ. ಹಾಗೇನೆ ಸೋನಿಯಾ ಗಾಂಧಿ ಬಳ್ಳಾರಿಯಿಂದ ಸ್ಪರ್ಧಿಸಿ ಗೆದ್ದಿದ್ರು. ಈ ಬಾರಿ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಅಮೇಥಿಯ ಜೊತೆಗೆ ಕೇರಳದ ವಯನಾಡಿನಲ್ಲೂ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ದಯವಿಟ್ಟು ಮುಂದೆ ಗಾಡಿ ಬರ್ತಾ ಇರತ್ತೆ, ಪ್ರಚಾರನೇ ಮಾಡ್ತಾ ಇದೀವಿ ನಿಜ, ಆದ್ರೆ ನಮ್ಮ ನಾವು ಸಲಿ ನೋಡ್ಕೋಬೇಕು ಸಚಿನ. ದಯವಿಟ್ಟು ಬೈಕ್ ಅವ್ರಿಗೆ ಹೇಳ್ತಾ ಇದೀನಿ, ಆಮೇಲೆ ಈ ತರ ದಯವಿಟ್ಟು ಮಾಡ್ಕೋಬೇಕು. ಓಕೆ ತಂದೆ ತಾಯಿ ಸಾಂತೆಲ್ಲ ಗುರುಗಳಿಗೆ ನಮಸ್ಕಾರ. ಇದೇ 18ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಮ್ಮ ಅವರು ನಿಂತಿದ್ದಾರೆ. ತಮ್ಮ ಅತ್ತಮೂಲ್ಯವಾದ ಮತಾನ ಅವ್ರಿಗೆ ನೀಡಿ ನೀವು ಆಶೀರ್ವಾದ ಮಾಡಬೇಕು. ಅವರ ಕ್ರಮ ಸಂಖ್ಯೆ ಬಂದು 20. ಸುಮಲತಾ ಅಂಬರೀಷ್ ಸೊಳ್ಳೆ ಉತ್ತರ ಚಿಹ್ನೆ ನಾನು ಇನ್ನೊಂದ್ಸಲಿ ಹೇಳ್ತೀನಿ, ಕ್ರಮ ಸಂಖ್ಯೆ 20. ಸುಮಲತಾ ಅಂಬರೀಷ್ ಸೊಳ್ಳೆ ಉತ್ತರ ಚಿಹ್ನೆ ಇದಕ್ಕಿಂತ ಅಮೂಲ್ಯವಾದ ಮತಾನ ನೀಡಿ ನಿಮ್ ಸೇವೆನ ಮಾಡೋ ಒಂದು ಅವಕಾಶ ಅವ್ರು ಮಾಡಿಕೊಡಿ ಅಂತ ಎಲ್ಲರ ತಲೆಬಾಗಿ ಬೇಡ್ಕೊಳ್ತೀನಿ. ಧನ್ಯವಾದ ಎಸ್. ಒಂದು ಕಡೆ ರಾಹುಲ್ ಗಾಂಧಿ ನಾಮಪತ್ರ ಸಲ್ಲಿಕೆ, ಮತ್ತೊಂದು ಕಡೆ ಮಂಡ್ಯ ರಣಕಣದಲ್ಲಿ ಸುಮಲತಾ ಪರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ ಭೇಟೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ರಾಹುಲ್ ಕೇರಳದ ವಯನಾಡಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇದೇ ಪ್ರಥಮ ಬಾರಿಗೆ ತಮ್ಮ ಕ್ಷೇತ್ರ ಅಮೇಥಿ ಭದ್ರಕೋಟೆಯಿಂದ ಹೊರಬಂದು ಅಮೇಥಿಯ ಜೊತೆ ಜೊತೆಗೆ ವಯನಾಡಿನಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನು ಮಂಡ್ಯ ರಣಕಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಪರವಾಗಿ ಮತಯಾಚಿಸ್ತಾ ಇದ್ದಾರೆ. ಇವತ್ತು ಕೂಡ ಬೃಹತ್ ರೋಡ್ ಶೋ. ಆ ರೋಡ್ ಶೋನಲ್ಲಿ ಗಮನಿಸಿರಬಹುದು ತಾವು, ಅಲ್ಲಿ ಬಿಜೆಪಿಯ ಬಾವುಟ ಕೂಡ ರಾರಾಜಿಸ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಹಾಕದೆ ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಬೆಂಬಲಿಸಿರುವ ಹಿನ್ನೆಲೆಯಲ್ಲಿ ಬಿಜೆಪಿಯ ಬೆಂಬಲ ವ್ಯಾಪಕವಾಗಿ ದೊರೀತಾ ಇದೆ. ರೋಡ್ ಶೋ ಮೂಲಕ ಸಾಗ್ತಾ ಇದೆ ದರ್ಶನ್ ಪರೇಡ್.
ಹಾಗೆ ಇತ್ತ ಕೇರಳದ ವಯನಾಡಿನ ಚಿತ್ರಣ ನೋಡ್ತಾ ಇದ್ದೀರಿ. ರಾಹುಲ್ ಗಾಂಧಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ವಯನಾಡಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಇದೇ ಪ್ರಥಮ ಬಾರಿಗೆ ದಕ್ಷಿಣ ಭಾರತದ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ರಾಹುಲ್ ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತದ್ದು. ಈ ಹಿಂದೆ ರಾಹುಲ್ ತಾಯಿ ಮತ್ತು ಅಜ್ಜಿ ಇಬ್ರು ಕೂಡ ಕರ್ನಾಟಕದಿಂದ ಪ್ರತಿನಿಧಿಸಿದ್ರು, ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡು ಗೆದ್ದಿದ್ರು. ಈಗ ರಾಹುಲ್ ಗಾಂಧಿ ತಮ್ಮ ಕ್ಷೇತ್ರ ಅಮೇಥಿಯಿಂದ ಹೊರಬಂದು ಇತ್ತ ಕೇರಳದ ವಯನಾಡಿನಲ್ಲೂ ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆ ಸಂದರ್ಭಕ್ಕೆ ಪ್ರಿಯಾಂಕಾ ಗಾಂಧಿ ಕೂಡ ಸಾಥ್ ನೀಡಿದ್ದಾರೆ. ಕಾಂಗ್ರೆಸ್ ಪ್ರಚಾರದ ಕಾವು ಜೋರಾಗಿದೆ ಕೇರಳದಲ್ಲಿ. ಬೃಹತ್ ರೋಡ್ ಶೋ ಮೂಲಕ ಕಲ್ಪೆಟ್ಟ ಡಿಸಿ ಕಚೇರಿಗೆ ಆಗಮಿಸಿದಂತಹ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಯನಾಡಿನಿಂದ